ಜಗತ್ತಿನ ದೊಡ್ಡ ನದಿಗಳ ವಿಚಾರ ಪ್ರಸ್ತಾಪವಾದಾಗಲೆಲ್ಲ ಮೊದಲು ಬರೋ ಹೆಸರೇ ಆಫ್ರಿಕಾದ ನೈಲ್ ನದಿ. ಪ್ರಪಂಚದಲ್ಲೇ ಖ್ಯಾತಿ ಪಡೆದಿರುವ ನೈಲ್ ನದಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಈ ವಿಡಿಯೋದಲ್ಲಿದೆ. ಆಫ್ರಿಕಾದ 10 ದೇಶಗಳಲ್ಲಿ ಹರಿಯುವ ನದಿ ನೈಲ್. ನೈಲ್ ನದಿಯ ವಿಸ್ತಾರವೇ ಆಗಿದೆ 11 ದೇಶಗಳ 7,000 ಕಿಲೋಮೀಟರ್ ದಾಟಿ ಕೊನೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಲೀನವಾಗುತ್ತೆ. ಅತ್ಯಂತ ಕರಾಳ ಬರಗಾಲಕ್ಕೆ ತುತ್ತಾಗುವ ತಾಂಜೇನಿಯಾ, ಉಗಾಂಡಾ, ರವಾಂಡಾ, ಬರುಂಡಿ, ಕಾಂಗೋ, ಕೀನ್ಯಾ, ಇಥಿಯೋಪಿಯಾ, ಸುಡಾನ್ ಹೀಗೆ ಹಲವು ದೇಶಗಳನ್ನು ಸುತ್ತಿ ಅಲ್ಲೆಲ್ಲ ಜೀವ ಚೈತನ್ಯ ಸೃಷ್ಟಿಸಿ ಈಜಿಪ್ಟಿಗೆ ಬರುತ್ತಾಳೆ. ಈ ನದಿಯ ಅಚ್ಚುಕಟ್ಟು ಪ್ರದೇಶವೇ 34,00,000 ಚದುರ ಕಿಲೋಮೀಟರ್ ಇದೆ. ನೈಲ್ ನದಿಗೆ 2 ಉಪನದಿಗಳಿವೆ. ಒಂದು ಬಿಳಿ ನೈಲ್, ಇದು ದಕ್ಷಿಣ ಸೂಡಾನ್ ನಲ್ಲಿ ಹುಟ್ಟುತ್ತದೆ. ಇನ್ನೊಂದು ನೀಲಿ ನೈಲ್, ಇದು ಇಥಿಯೋಪಿಯಾದಲ್ಲಿ ಹುಟ್ಟುತ್ತೆ. ಈ ಎರಡು ನದಿಗಳು ಭೂಮಿಯ ಮೇಲಿನ ಮಹಾ ಸರೋವರ ವಿಕ್ಟೋರಿಯಾದಿಂದ ಕವಲಾಗಿ ಹುಟ್ಟಿ ಬೇರೆ ಬೇರೆಯಾಗಿ ಹರಿಯುತ್ತವೆ. ಬಿಳಿ ಹಾಗೂ ನೀಲಿ ನೈಲ್ ಉಪನದಿಗಳು ಸೂಡಾನ್ನ ಖಾರ್ಟೂಮ್ ಪ್ರದೇಶದಲ್ಲಿ ಸಂಗಮವಾಗುತ್ತವೆ. ಅಲ್ಲಿ ಮಹಾ ನೈಲ್ ನದಿಯ ಉಗಮವಾಗುತ್ತೆ. ಎರಡು ನೈಲ್ ನದಿಗಳ ಸಂಗಮವಾಗಿ ಅಲ್ಲಿಂದ ಮಹಾ ನೈಲ್ ನದಿ ಮುಂದೆ ಸಾಗುತ್ತೆ. ಹಾಗೆ ಉತ್ತರಕ್ಕೆ ಹರಿದು ಈಜಿಪ್ಟ್ ಮೂಲಕ ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತೆ ನೈಲ್ ನದಿ. ವಿಕ್ಟೋರಿಯಾ ಸರೋವರವೇ ನೈಲ್ ನದಿಯ ಉಗಮ ಸ್ಥಾನ ಅನ್ನೋದ್ರ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳಿವೆ. ಸರೋವರಕ್ಕೆ ಹರಿದು ಬರುವ 100+ ಜರಿಗಳೇ ಈ ನದಿಯ ಮೂಲ ಎನ್ನುವವರಿದ್ದಾರೆ. ನೈಲ್ ನದಿ ಈಜಿಪ್ಟ್ ದೇಶಕ್ಕೆ ವರದಾನವೆಂದೇ ಪ್ರಸಿದ್ಧ. ಬರಡು ಸಹರಾ ಮರಳುಗಾಡಿನಲ್ಲಿ ನೈಲ್ ನದಿ ಇಲ್ಲದಿದ್ರೆ ಈಜಿಪ್ಟಿನ ನಾಗರಿಕತೆಯೇ ಇರ್ತಾ ಇರಲಿಲ್ಲ. ದಟ್ಟ ಮರುಭೂಮಿಯ ಮಧ್ಯದಲ್ಲೇ ಹರಿದು ಹೋಗುವ ನೈಲ್ ನದಿ ತನ್ನ ಅಕ್ಕಪಕ್ಕದಲ್ಲಿ ಹಚ್ಚ ಹಸಿರಿನ ಕಾಡನ್ನ ಸೃಷ್ಟಿ ಮಾಡಿದೆ. ಹಿಂದೆ ಇಥಿಯೋಪಿಯಾದ ಪರ್ವತಗಳಲ್ಲಿ ಭಾರಿ ಮಳೆ ಹಿಮಪಾತವಾಗಿ ನೈಲ್ ನದಿಯಲ್ಲಿ ಪ್ರವಾಹ ಉಕ್ಕೇರುತ್ತಿತ್ತು. ಪ್ರವಾಹದಿಂದ ಉಕ್ಕಿ ಅರಿಯುತ್ತಿದ್ದ ನೀರು ಹರಿದು ಬರುತ್ತಾ ಮೇಲ್ಭಾಗದಲ್ಲಿನ ದೇಶಗಳ ಫಲವತ್ತಾದ ಕಪ್ಪು ಮಣ್ಣನ್ನ ಈಜಿಪ್ಟಿಗೂ ಸಾಗಿಸಿಕೊಂಡ ಬಂದ ಪರಿಣಾಮ ಈಗ ಅಲ್ಲಿ ಫಲವತ್ತಾದ ಜಮೀನು ಸೃಷ್ಟಿಯಾಗಿದೆ. ಇದು ಈಜಿಪ್ಟ್ ನೈಲ್ ನದಿ ವರದಾನವಾದ ಕತೆ. ಹುಲ್ಲುಕಡ್ಡೆಯು ಬೆಳೆಯಲಾರದ ಮರುಭೂಮಿಯಲ್ಲಿ ಹಸಿರಿನ ಚಿಲುಮೆಯನ್ನ ಉಕ್ಕಿಸಿದ ಶ್ರೇಯಸ್ಸು ನೈಲ್ ನದಿಯದ್ದು. ನೂರಾರು ವರ್ಷಗಳ ಹಿಂದೆ ನೈಲ್ ನದಿಯಲ್ಲಿ ಭಾರಿ ಪ್ರವಾಹ ಬರುತ್ತಿತ್ತು. ಈಗ ಆ ಅಪಾಯ ಇಲ್ಲ. ಯಾಕಂದ್ರೆ ಈಜಿಪ್ಟಿನ ಆಸ್ವಾನ್ ಎಂಬಲ್ಲಿ ನೈಲ್ ನದಿಗೆ 1960ರಲ್ಲಿ ಬೃಹತ್ ಅಣೆಕಟ್ಟು ನಿರ್ಮಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ವಿದ್ಯುತ್ನ ಜೊತೆಗೆ ಕೃಷಿಗೆ ಮತ್ತು ಕುಡಿಯುವ ನೀರಿಗೂ ಕೂಡ ಈ ಅಣೆಕಟ್ಟು ಆಧಾರವಾಗಿದೆ. ಈ ಅಣೆಕಟ್ಟಿನಿಂದಾಗಿ ನೀರಿನ ಹರಿವನ್ನ ನಿಯಂತ್ರಿಸುವುದರ ಜೊತೆಗೆ ಈಜಿಪ್ಟಿಗೆ ಬೇಕಾದ ವಿದ್ಯುತ್ನಲ್ಲಿ 1/4 ಇಲ್ಲಿಂದಲೇ ಉತ್ಪಾದಿಸಲಾಗುತ್ತೆ. ನೈಲ್ ನದಿ ಪೂರ್ವ ಆಫ್ರಿಕಾ ದೇಶಗಳ ನಡುವೆ ರಾಜಕೀಯ ತಿಕ್ಕಾಟಕ್ಕೂ ವೇದಿಕೆಯಾಗಿದೆ. ಉಗಾಂಡಾ, ಕೀನ್ಯಾ, ಸೂಡಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ರಾಷ್ಟ್ರಗಳು ನೈಲ್ ನದಿಯ ಸಂಪನ್ಮೂಲಗಳ ಮೇಲೆ ಈಜಿಪ್ಟ್ ಸಾಧಿಸಿರುವ ಹಿಡಿತದ ಬಗ್ಗೆ ದೂರುತ್ತಲೇ ಇವೆ. ನೈಲ್ ಜಲಾನಯನ ಪ್ರದೇಶದ ಎಲ್ಲ ದೇಶಗಳಿಗೂ ನೈಲ್ ನದಿಯ ಸಂಪನ್ಮೂಲಗಳು ಸಿಗುವಂತಾಗಬೇಕು ಅನ್ನೋದು ಈ ದೂರು. ಆದ್ರೆ ಇದಕ್ಕೆ ಈಜಿಪ್ಟ್ ಒಪ್ಪುತ್ತಿಲ್ಲ. ನೈಲ್ ನದಿಯೇ ಜಗತ್ತಿನ ದೊಡ್ಡ ನದಿ ಅನ್ನೋ ವಿಷಯದ ಬಗ್ಗೆಯೂ ವಿವಾದವಿದೆ. ದಕ್ಷಿಣ ಅಮೆರಿಕಾದ ಅಮೆಜಾನ್ ನದಿಯೇ ದೊಡ್ಡ ನದಿ ಅನ್ನುವವರು ಕೂಡ ಇದ್ದಾರೆ. ಆದ್ರೆ ನೈಲ್ ನದಿಯೇ ಜಗತ್ತಿನ ದೊಡ್ಡ ನದಿ ಅಂತ ಹೆಚ್ಚಿನವರು ಒಪ್ಪುತ್ತಾರೆ. ಆಫ್ರಿಕಾದ ಇತಿಹಾಸದುದ್ದಕ್ಕೂ ನೈಲ್ ನದಿಯನ್ನ ಅಲ್ಲಿನ ಜೀವ ನದಿ ಎಂದೇ ಕರೆಯಲಾಗುತ್ತೆ. ಸುಮಾರು 5,000 ವರ್ಷಗಳ ಹಿಂದೆ ಪ್ರಾಚೀನ ಈಜಿಪ್ಟ್ ಜನರು ಕುಡಿಯುವ ನೀರಿಗಾಗಿ, ಆಹಾರ ಮತ್ತು ಸಾಗಣೆಗಾಗಿ ಈ ನದಿಯನ್ನೇ ಅವಲಂಬಿಸಿದ್ರು. ಈಜಿಪ್ಟ್ ನಾಗರಿಕತೆಯ ಸೃಷ್ಟಿಗೆ ಕಾರಣವಾಗಿದ್ದು ಈ ನೈಲ್ ನದಿಯೇ. ಹಾಗಾಗಿ ನೈಲ್ ನದಿ ಆಫ್ರಿಕಾದ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.